ಮಾನ್ಯತೆಯ ಸಾಕ್ಷಿ ಪ್ರಜ್ಞೆಯ ವೇದಿಕೆ ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಇಡೀ ಜಗತ್ತಿನಲ್ಲಿ ಸಕಲ ಜೀವ ರಾಶಿಗಳಿಗೆ ಲೇಸನ್ನು ಬಯಸುವಂತ ಒಂದು ಧರ್ಮ ಇದ್ರೆ ಅದು ಲಿಂಗಾಯತ ಧರ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಕಟ್ಟಿದ್ದು ಯಾವುದೇ ಧರ್ಮದ ವಿರುದ್ಧ ಸಂಘಟನೆ ಮಾಡುವುದಕ್ಕೋಸ್ಕರವಲ್ಲ ಕೇವಲ ಲಿಂಗಾಯತ ಧರ್ಮದ ಆಶೆ ನುಡಿಗಳನ್ನು ಮಾತ್ರ ಜನಮನಗಳಲ್ಲಿ ಬಿತ್ತುವಕ್ಕೋಸ್ಕರ ಮಾಡಿರುವ ಸಂಘಟನೆ ತಮಿಳುನಾಡಿಗೆ ಹೋಗ್ರಿ ಗುಡಿಗುಂಡಾರಾಮಗಳನ್ನು ನೋಡಬಹುದು ಕೇರಳಕ್ಕೆ ಹೋಗ್ರಿ ನೀವು ದೇವರ ನಾಡಾಗಬಹುದು ಉತ್ತರ ಭಾರತಕ್ಕೆ ಹೋಗ್ರಿ ಎಲ್ಲ ಮಠಾಧೀಶರು ಪರಂಪರೆ ಭಕ್ತಿ ಪರಂಪರೆ ಚಳುವಳಿಯನ್ನು ಕಟ್ಟಿರಬಹುದು ಆದರೆ ಕರ್ನಾಟಕದ ಒಳಗಡೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬ್ರಾಹ್ಮಣರಿಂದ ಹಿಡಿದು ದಲಿತರವರೆಗೆ ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿರತಕ್ಕಂತ ಏಕೈಕ ಮಠಗಳಿದ್ದರೆ ಅದು ಲಿಂಗಾಯತ ಮಠಗಳು ಅನ್ನತಕ್ಕಂತದ್ದು ಯಾವ್ಯಾವ ಸಮಾಜಗಳು ಹಿಂದುಳಿದವೋ ಮತ್ತ ಆ ಸಮಾಜದಲ್ಲಿ ಹಿಂದೆ ಯಾರದಾರ ಅಂದ್ರೆ ಮಹಿಳೆನೇ ಅಳ ಆಕಿಗೂ ಕೂಡ ಶೂದ್ರ ಸಾಲಿನ ಇರ್ತಾರೆ ಅದು ಎಲ್ಲರಿಗೂ ಮುನ್ನೆಲೆಗೆ ತಂದಿರತಕ್ಕಂತ ಧರ್ಮ ಯಾವುದದ ಅಂತಂದ್ರೆ ಅದು ಬಸವ ಧರ್ಮದ ಲಿಂಗಾಯತ ಧರ್ಮ ಮತ್ತೆ ಜನಗಣತೆ ಬರ್ತಾ ಇದೆ ಆ ಜನಗಣತಿಯಲ್ಲಿ ಧರ್ಮದ ಕಾಲಂದಲ್ಲಿ ಲಿಂಗಾಯತ ಅಂತ ತಮ್ಮೆಲ್ಲವನ್ನ ಬಳಸಬೇಕು